ಈ ಡಾರ್ಕ್ ಸೈಕಾಲಜಿ ಯೂಸ್ ಮಾಡೋ ವಿಷಯಕ್ಕೆ ಬಂದರೆ ಅದನ್ನು ಹೆಣ್ಮಕ್ಳು ಯೂಸ್ ಮಾಡೋಷ್ಟು ಚೆನ್ನಾಗಿ ಯಾರ ಕೈಯಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ತುಂಬ ವಿಡಿಯೋಸಲ್ಲಿ ವುಮೆನ್ ಸೈಕಾಲಜಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋಲಿ ಸೈಕಾಲಜಿಕಲಿ ಹೆಣ್ಮಕ್ಳು ಯೂಸ್ ಮಾಡೋ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹೆಣ್ಮಕ್ಳ ಮ್ಯಾನಿಪುಲೇಷನ್ ಟ್ಯಾಕ್ಟಿಕ್ಸ್ ತುಂಬ ಡಾರ್ಕ್ ಆಗಿರುತ್ತೆ. ಅವರು ಈ ಟ್ಯಾಕ್ಟಿಕ್ಸ್ನ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮೇ ಬಿ ಇದೆಲ್ಲ ನಿಮ್ಮ ಗಮನಕ್ಕೆ ಬರದೇನೂ ಕೂಡ ಇರ್ಬೋದು. ಮೇಲ್ಸ್ನ ಯಾವಾಗಲೂ ಯಾರಿಗೂ ಕೇರ್ ಮಾಡದೇ ಇರೋ ಡಿಕ್ಟೇಟರ್ಸ್, ಮ್ಯಾನಿಪುಲೇಟರ್ಸ್ ಥರ ತೋರಿಸ್ತಾರೆ. ಬಟ್ ಫೀಮೇಲ್ಸ್ ಆರ್ ಮಾಸ್ಟರ್ಸ್ ಆಫ್ ಇಟ್. ಈ ಟ್ಯಾಕ್ಟಿಕ್ಸ್ನ ತುಂಬ ಯೂಸ್ ಮಾಡೋದು ಹೆಣ್ಮಕ್ಳೇ. ಲುಕ್, ಈ ಮ್ಯಾನಿಪುಲೇಷನ್ ಅನ್ನೋದು ತಪ್ಪೇನಲ್ಲ, ಅಪರಾಧನೂ ಅಲ್ಲ. ಬಟ್ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡೋವರೆಗೂ ಮಾತ್ರ. ಲೈಕ್ ನಮ್ಮ ಪೇರೆಂಟ್ಸ್, ಫ್ರೆಂಡ್ಸ್, ಪಾರ್ಟ್ನರ್ಸ್ ಒಂದಲ್ಲ ಒಂದು ರೀತಿ ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ. ಈಗಲೂ ಕೂಡ ಮಾಡ್ತಾ ಇರ್ಬೋದು. ಅವರಿಗೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅವರು ಅಂದ್ಕೊಂಡಿರೋ ರೀತಿನೇ ನಡೆಯೋದಕ್ಕೆ. ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದ್ಸಲ ಇದನ್ನು ನೀವು ಕೂಡ ಯಾರ ಮೇಲಾದರೂ ಯೂಸ್ ಮಾಡೇ ಇರ್ತೀರ. ಸೊ ಹೆಣ್ಮಕ್ಳು ಯಾರ ಮೇಲಾದರೂ ಈ ಮ್ಯಾನಿಪುಲೇಷನ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಯಾರಿಗಾದರೂ ಹರ್ಟ್ ಮಾಡ್ತಿದ್ರೆ, ಅವ್ರು ನಿಮ್ಮ ಮೇಲೆ ಪದೇ ಪದೇ ಯೂಸ್ ಮಾಡ್ತಿದ್ರೆ, ಅಂಥ ಹೆಣ್ಮಕ್ಳಿಂದ ದೂರ ಇರೋದೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಿದ್ರೆ ಆ ಡಾರ್ಕ್ ಟ್ರಿಕ್ಸ್ ಯಾವ್ಯಾವು ಅಂತ ನೋಡೋಣ. ನಂಬರ್ 7, ಹಾಟ್ ಆ್ಯಂಡ್ ಕೋಲ್ಡ್ ಮೆಥಡ್. ದಿಸ್ ಈಸ್ ದ ಸ್ಟ್ರಾಂಗ್ ಟೂಲ್ ಆಫ್ ಮ್ಯಾನಿಪುಲೇಷನ್. ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಹೆಣ್ಮಕ್ಳು ನಿಮ್ಮನ್ನು ತುಂಬ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಮೊದಮೊದಲಿಗೆ ಅವರು ನಿಮ್ಮಲ್ಲಿ ಅನ್ಲಿಮಿಟೆಡ್ ಅಫೆಕ್ಷನ್ ಆ್ಯಂಡ್ ಅಟೆನ್ಷನ್ನ ತುಂಬ್ತಾರೆ. ನಿಮಗೆ ಕಂಫರ್ಟ್ ಆ್ಯಂಡ್ ಅಟ್ಯಾಚ್ಡ್ ಫೀಲ್ ಬರೋ ಥರ ಮಾಡ್ತಾರೆ. ನಿಮಗೆ ಸ್ಪೆಷಲ್ ಫೀಲ್ ಬರೋ ಥರ ಮಾಡ್ತಾರೆ. ಎಷ್ಟು ಸ್ಪೆಷಲ್ ಫೀಲ್ ಬರೋ ಥರ ಮಾಡ್ತಾರೆ ಅಂದರೆ, ಅವ್ರ ಲೈಫಲ್ಲಿ ನಿಮಗಿಂತ ಸ್ಪೆಷಲ್ ಆಗಿರೋರು ಯಾರೂ ಇಲ್ಲ, ಯಾರೂ ಸಿಗೋದೂ ಇಲ್ಲ ಅನ್ನೋ ಅಷ್ಟು. ಸೊ ಇವೆಲ್ಲ ಒಂದು ಸ್ವಲ್ಪ ದಿನಗಳು ನಡೀತವೆ. ಅದಾದಮೇಲೆ ಸಡನ್ಲಿ ಡಿಸಪಿಯರಿಂಗ್ ಅಂದರೆ ಕಣ್ಮರೆ ಆಗೋ ಥರ ಆ್ಯಕ್ಟ್ ಮಾಡ್ತಾ ನಿಮಗೆ 1000 watts ಶಾಕ್ ಕೊಡ್ತಾಳೆ. ಕಾರಣನೇ ಇಲ್ಲದೆ ಮಾತುಗಳು ನಿಂತೋಗ್ತವೆ, ಕಾಲ್ಸ್ ಮೆಸೇಜಸ್ ಸ್ಟಾಪ್ ಆಗ್ತವೆ. ಅಷ್ಟೆಲ್ಲ ಅಫೆಕ್ಷನ್ ಬೆಳೆದ್ಮೇಲೆ ಹೇಳದೆ ಕೇಳದೆ ಅವರು ಈ ಥರ ಬಿಹೇವ್ ಮಾಡೋದ್ರಿಂದ ಇದು ನಿಮ್ಮನ್ನು ಚಿಂತೆಗೆ ದೂಡುತ್ತೆ, ನಿಮ್ಮ ಮೇಲೆ ನಿಮಗೆ ಡೌಟ್ ಬರೋ ಥರ ಮಾಡುತ್ತೆ. ಲೈಕ್ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀಯ, ಲೇ ರಾಕಿ ನೀನೇ ಏನೋ ತಪ್ಪು ಮಾಡಿದ್ಯಾ ಕಣೋ, ನಾನೇ ಏನೋ ತಪ್ಪು ಮಾಡಿದ್ದೀನಿ ಅದಕ್ಕೆ ಅವಳು ಈ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ. ಸೊ ಅವ್ರ ಅಟೆನ್ಷನ್ಗೆ ಅಫೆಕ್ಷನ್ಗೆ ಎಷ್ಟು ಅಡಿಕ್ಟ್ ಆಗಿರ್ತೀರಾ ಅಂದರೆ, ಏನಾದರೂ ಮಾಡಿ ಅವ್ರ ಅಟೆನ್ಷನ್ನ ಮತ್ತು ಅಫೆಕ್ಷನ್ನ ಮತ್ತೆ ವಾಪಸ್ ಪಡ್ಕೋಬೇಕು ಅಂತ ದೊಡ್ಡ ದೊಡ್ಡದಾಗಿ ಮೆಸೇಜಸ್ ಕಳಿಸ್ತೀರಾ, ಗಿಫ್ಟ್ ಕೊಡಿಸ್ತೀರಾ, ಅವ್ರು ಹೇಳಿದ್ದಕ್ಕೆಲ್ಲ ಕುರಿ ಥರ ತಲೆ ಅಳ್ಳಾಡಿಸ್ತೀರಾ. ಅಂದರೆ ಈ ಟೆಕ್ನಿಕ್ನ ನಿಮ್ಮ ಮೇಲೆ ಅವರು ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಅವರು ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡ್ತಾರೋ ಅಷ್ಟೇ ಅಟೆನ್ಷನ್ ಅಫೆಕ್ಷನ್ನ ನೀವು ಅವ್ರಿಗೆ ಕೊಡ್ತೀರ. ನಂಬರ್ 6, ದ ಸ್ಲೀಪರಿ ಸ್ಲೋ. ಈ ಟ್ರಿಕ್ ವೆರಿ ಫಿಲ್ಮಿ ಆ್ಯಂಡ್ ಎ ವೆರಿ ಇಂಟ್ರೆಸ್ಟಿಂಗ್ ಡಾರ್ಕ್ ಟ್ರಿಕ್. ಎಲ್ಲ ಹೆಣ್ಮಕ್ಳು ಕಾಮನ್ನಾಗಿ ಯೂಸ್ ಮಾಡೋದು ಮಾಡ್ತಿರೋದು ಕೂಡ. ಈಗ ನಿಮಗೆ 2 ಸ್ಟೇಟ್ಮೆಂಟ್ ಕೊಡ್ತೀನಿ, ನೀವೇ ಕಂಡುಹಿಡ್ಕೊಳ್ಳಿ ಈ ಸ್ಲಿಪರಿ ಸ್ಲೋಪ್ ಸ್ಟೇಟ್ಮೆಂಟ್ ಅಂದರೆ ಏನು, ಯಾವುದು. ಈಗ ನನಗೆ ಒಂದು ಗೋಲ್ಡ್ ರಿಂಗ್ ತುಂಬ ಇಷ್ಟ ಆಗಿದೆ. ಮೊದಲನೇದು, ಆ ಗೋಲ್ಡ್ ರಿಂಗ್ನ ನೀನು ನನಗೆ ಕೊಡಿಸ್ಬೇಕು. ಎರಡನೇದು, ಅಕಸ್ಮಾತ್ ಕೊಡಿಸ್ಲಿಲ್ಲ ಅಂದರೆ ನನಗೆ ನಾನೇ ಹರ್ಟ್ ಮಾಡ್ಕೋತೀನಿ ಆ್ಯಂಡ್ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಈಗ ಹೇಳಿ ಇವೆರಡರಲ್ಲಿ ಸ್ಲಿಪರಿ ಸ್ಲೋಪ್ ಸ್ಟೇಟ್ಮೆಂಟ್ ಯಾವುದು? ಕಂಡುಹಿಡಿಯೋದು ತುಂಬ ಈಸಿ ಇತ್ತು ಅಲ್ವಾ? ಬಟ್ ರಿಯಲ್ ಲೈಫಲ್ಲಿ ಇದನ್ನು ಕಂಡುಹಿಡಿಯೋದು ಅಷ್ಟು ಈಸಿ ಅಲ್ಲ. ಇದು ಹೆಣ್ಣು ಮಕ್ಕಳ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಟ್ಯಾಕ್ಟಿಕ್ಸ್ ಆ್ಯಂಡ್ ಇದು ಎಲ್ಲ ಟೈಮಲ್ಲೂ ಎಲ್ಲರ ಮೇಲೂ ವರ್ಕ್ ಆಗುತ್ತೆ ಕೂಡ. ಆ್ಯಂಡ್ ಇದನ್ನು ಲಾಜಿಕಲ್ ಫ್ಯಾಲಸಿ ಅಂತಲೂ ಕರೀತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ರಾತ್ರಿ ಚಾಟ್ ಮಾಡ್ತಾ ಮಾಡ್ತಾ ತುಂಬ ಟಯರ್ಡ್ ಆಯಿತು, ಅವ್ರ ನಿದ್ದೆ ಬಂತು, ಗುಡ್ ನೈಟ್ ಹೇಳಿ ಮಲಗೋಕೆ ಹೋಗ್ತೀರಾ. ಬಟ್ ಇಂಥ ಸಿಚುವೇಶನಲ್ಲಿ ಇಟ್ ವರ್ಕ್ಸ್ ಲೈಕ್, ನೀನು ಹೋಗಿ ಮಲಗೋದಿದ್ರೆ ಮಲ್ಕೋ, ನನಗಂತೂ ನಿದ್ದೆ ಬರ್ತಿಲ್ಲ. ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ, ಬೇಗ ಹೇಳೋಕ್ಕಾಗಲಿಲ್ಲ ಅಂದರೆ ಮೇ ಬಿ ನಾಳೆ ಟೆಸ್ಟ್ ಮಿಸ್ ಮಾಡ್ಕೋತೀನಿ, ಟೆಸ್ಟ್ ಮಿಸ್ ಆದರೆ ನಾನು ಈ ಸೆಮಿಸ್ಟರ್ ಫೇಲ್ ಆಗಿಬಿಡ್ತೀನಿ. ಹೀಗೆ ಮುಂದೆ ನಡೆಯೋ ತಪ್ಪುಗಳ ಬಗ್ಗೆ ನಿಮಗೆ ಇಂಡೈರೆಕ್ಟಾಗಿ ಮನವರಿಕೆ ಮಾಡ್ತಾ ಅವರ ಪಾಯಿಂಟ್ಗೆ ನೀವು ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ. ನಂಬರ್ 5, ಸೈಕಾಲಜಿ ಆಫ್ ಸಿಡಕ್ಷನ್. ಸಿಡಕ್ಷನ್ ಮೀನ್ಸ್ ಮೋಹಿನಿ ವಿದ್ಯೆ. ಗಂಡಸರು ಈ ಟ್ರ್ಯಾಪ್ಗೆ ತುಂಬ ಈಸಿಯಾಗಿ ಬಿದ್ದು ಹೋಗ್ತಾರೆ. ಹೆಣ್ಮಕ್ಳು ಅವ್ರ ಇಷ್ಟಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಯೂಸ್ ಮಾಡೋ ಒಂದು ಪವರ್ಫುಲ್ ಟೂಲ್. ಇದರಲ್ಲಿ ತುಂಬ ಸ್ಟೆಪ್ಸ್ ಇದ್ದಾವೆ. ಅಟೆನ್ಷನ್ ಸೀಕಿಂಗ್, ಟಾಕಿಂಗ್, ಕಾಂಪ್ಲಿಮೆಂಟ್ಸ್,
ಇನ್ನು ಡೀಟೈಲ್ ಆಗಿ ಹೋಗೋದು ಬೇಡ, ಡೈರೆಕ್ಟ್ ಆಗಿ ಹೋಗೋಣ ಫಿಸಿಕಲ್ ಪ್ರಾಕ್ಸಿಮಿಟಿ ಕಡೆ. ಫಿಮೇಲ್ ನಿಮ್ಮ ಹತ್ರ ಬರ್ತಾಳೆ, ನಿಮ್ಮನ್ನ ಟಚ್ ಮಾಡ್ತಾಳೆ, ನಿಮ್ಮ ಜೊತೆ ತುಂಬ ಕಂಫರ್ಟಬಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ನಿಮ್ಮಲ್ಲಿರೋ ಎಮೋಷನ್ಸ್ ಆಸೆಗಳು ಆಕ್ಟಿವೇಟ್ ಆಗ್ತವೆ. ಇಂಥ ಟೈಮಲ್ಲೇ ಗಂಡು ಮಕ್ಕಳು ತಲೆಯಿಂದ ಯೋಚನೆ ಮಾಡೋದಕ್ಕಿಂತ ಅವರ ಎಮೋಷನ್ಸಿಂದ ಮಾತ್ರ ಯೋಚನೆ ಮಾಡ್ತಾರೆ. ಇಂಥ ಸಿಚುವೇಷನಲ್ಲಿ ಅವರು ತಗೊಳ್ಳೋ ಡಿಸಿಷನ್ಸ್ ಆ ಫೀಮೇಲಿಂದನೇ ಇನ್ಫ್ಲೂಯೆನ್ಸ್ಡ್ ಆಗಿರುತ್ತೆ. ಒಂದು ನಿಯಂತ್ರಣದ ಭ್ರಮೆ ಸೃಷ್ಟಿಯಾಗುತ್ತೆ. ಇದೆಲ್ಲ ನಿಮ್ಮ ಕಂಟ್ರೋಲಲ್ಲೇ ನಡೀತಿದೆ ಅಂತ ನಿಮ್ಗನ್ಸುತ್ತೆ. ಬಟ್ ರಿಯಾಲಿಟಿಗೆ ಬಂದರೆ ನೀವು ಅವರ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರ್ತೀರ. ನಿಮ್ಮ ಆ್ಯಕ್ಷನ್ಸ್, ನಿಮ್ಮ ಡಿಸಿಷನ್ಸ್ ಪ್ರತಿಯೊಂದು ನಡೀತಾ ಇರೋದು ಅವಳ ಸಿಡಕ್ಷನ್ನಿಂದನೇ. ಆ್ಯಂಡ್ ಅವಳಿಗೇನು ಬೇಕೋ ಅದನ್ನು ನಿಮ್ಮ ಕೈಯಲ್ಲೇ ಮಾಡಿಸ್ತಾಳೆ. ಇಲ್ಲಿ ಸಿಡಕ್ಷನ್ನ ಯೂಸ್ ಮಾಡಿಕೊಂಡು ಸೈಕಲಾಜಿಕಲ್ ಮೈಂಡ್ ಗೇಮ್ ಮಾಡ್ತಾರೆ. ಅಂದರೆ ಯುವರ್ ಮೈಂಡ್, ಹಾರ್ಟ್ ಆ್ಯಂಡ್ ಡಿಸಿಷನ್ ಪ್ರತಿಯೊಂದು ಅವ್ರ ಕಂಟ್ರೋಲಲ್ಲೇ ಇರುತ್ತೆ. ಬಟ್ ಎಲ್ಲ ಹೆಣ್ಮಕ್ಕಳು ಈ ಟ್ರಿಕ್ನ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಇದು ನಿಮಗೆ ಗೊತ್ತಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದೀನಷ್ಟೆ. ನೀವು ಯಾವ ಟೈಮಲ್ಲಿ ಯಾವ ಡಿಸಿಷನ್ ತೊಗೋಬೇಕು ಅನ್ನೋದು ಗೊತ್ತಿರಬೇಕು. ಬೇರೆಯವರು ನಿಮ್ಮನ್ನು ಅವ್ರ ಕಂಟ್ರೋಲ್ಗೆ ತಗೊಂಡು ಹೇಗೆಲ್ಲ ಯೂಸ್ ಮಾಡ್ಕೋತಾರೆ ಅನ್ನೋದು ಗೊತ್ತಿರಬೇಕು. ನಂಬರ್ 4, ಮಿರರಿಂಗ್. ಒಂದು ವೇಳೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆರ್ಗ್ಯುಮೆಂಟ್ಸೇ ಇಲ್ಲ ಅಂದರೆ, ನಿಮ್ಮ ಪಾರ್ಟ್ನರ್ ನೀವು ಹೇಳೋ ಪ್ರತಿಯೊಂದಕ್ಕೂ ಅಗ್ರಿ ಮಾಡ್ತಿದ್ರೆ, ದೆನ್ ಅವರು ಈ ಟ್ರಿಕ್ಸ್ನ ಆಶ್ರಯ ತಗೋತಿರೋ ಚಾನ್ಸಸ್ ತುಂಬ ಇರುತ್ತೆ. ಅವಳೇ ನಿಮ್ಮ ಲೈಫ್ಗೆ ಫಿಟ್ ಆಗೋದಕ್ಕೆ ಈ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ತಿರ್ತಾಳೆ. ಅಂದರೆ ಇನ್ ದಿಸ್ ಡಾರ್ಕ್ ಟ್ರಿಕ್ ಅವಳು ನಿಮ್ಮೆಲ್ಲ ಒಪಿನಿಯನ್ಸ್ಗೆ ಅಗ್ರಿ ಮಾಡ್ತಾಳೆ, ನಿಮ್ಮ ಎಲ್ಲ ಚಾಯ್ಸಸ್ನ ವ್ಯಾಲಿಡೇಟ್ ಮಾಡ್ತಾಳೆ, ನೀವು ಹೇಳ್ದ ಕೇಳ್ತಾಳೆ. ಯಾಕಂದರೆ ಅವಳು ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತಿರ್ತಾಳೆ. ಅಫ್ಕೋರ್ಸ್ ಎಲ್ಲ ಗಂಡು ಮಕ್ಕಳು ಈ ವಿಷಯದಲ್ಲಿ ಪರ್ಫೆಕ್ಷನ್ನ ಬಯಸ್ತಾರೆ. ಡಾರ್ಕ್ ನೇಚರ್ ಇರೋ ಹೆಣ್ಮಕ್ಕಳು ಇದನ್ನು ತುಂಬ ಯೂಸ್ ಮಾಡ್ತಾರೆ. ಸೊ ಇದರಿಂದ ಗಂಡು ಮಕ್ಕಳು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ಅವ್ರ ಎಮೋಷನ್ಸ್ನ ಆಚೆ ಹಾಕೋ ಮುಖಾಂತರ ಯಾವುದೇ ವಿಷಯನ ಅವರಿಗೆ ಫೇವರ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ. ತುಂಬ ಜನ ಗಂಡು ಮಕ್ಕಳಿಗೆ ಗೊತ್ತಿರುತ್ತೆ ಅವ್ರ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಸರಿ ಬರ್ತಿಲ್ಲ ಅಂತ, ಅವರು ನಂಬಿಕೆ ಇಲ್ದವರು ಅಂತಲೂ ಗೊತ್ತಿರುತ್ತೆ. ಇನ್ ದಿಸ್ ವೇ ಗಂಡು ಮಕ್ಕಳು ಅವ್ರು ಫೀಲ್ ಮಾಡ್ತಿರೋ ಇನ್ಸೆಕ್ಯೂರಿಟೀಸ್ನ ಅವ್ರ ಪಾರ್ಟ್ನರ್ ಮುಂದೆ ತೋರಿಸ್ಕೊಳ್ಳೋದಕ್ಕಾಗಲಿ ಹೇಳ್ಕೊಳ್ಳೋದಕ್ಕಾಗಲಿ ಮುಂದಾದರೆ ಅವಳು ಅವರನ್ನು ಕನ್ಫ್ಯೂಸ್ ಮಾಡಿ ಕೊನೆಗೆ ಅವ್ರು ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳೋ ಥರ ಮಾಡ್ತಾಳೆ. ನಂಬರ್ 2, ಪವರ್ ಆಫ್ ಸಜೆಷನ್. ಇದು ಒಂದು ಹಿಡನ್ ಟ್ರ್ಯಾಪ್. ಇದು ಎಕ್ಸಾಕ್ಟ್ಲಿ ರಿವರ್ಸ್ ಸೈಕಾಲಜಿ ಥರ ವರ್ಕ್ ಆಗುತ್ತೆ. ನೀವು ಕೆಲವೊಬ್ಬರು ಹೆಣ್ಮಕ್ಳನ್ನ ನೋಡಿರ್ತೀರ, ಅವರು ನಿಮ್ಮ ಜೊತೆ ಮಾತಾಡ್ತಾ ಕ್ಯಾಶುವಲ್ ಆಗಿ ಮೆನ್ಷನ್ ಮಾಡ್ತಾರೆ, ಇವತ್ತೊಂದು ಡ್ರೆಸ್ ನೋಡಿದೆ ಕಣೋ, ನನಗೆ ತುಂಬ ಇಷ್ಟ ಆಯಿತು, ಬಟ್ ತಗೊಳಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ, ಯಾರಾದರೂ ಕೊಡ್ಸೋರಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅವರು ನಿಮಗೆ ಡೈರೆಕ್ಟಾಗಿ ಕೇಳಲ್ಲ ಅದನ್ನು ನೀನು ಕೊಡಿಸು ಅಂತ, ಬಟ್ ಆ ವಿಷಯನ ಸಬ್ಕಾನ್ಷಿಯಸ್ಲಿ ನಿಮ್ಮ ತಲೆಗೆ ಹಾಕ್ತಾರೆ. ಕೆಲವೊಂದ್ಸಲ ತುಂಬ ಫೀಲ್ ಆಗ್ತಿರ್ತಾರೆ ಕೂಡ, ಯಾಕಂದರೆ ಅವಳು ಫೀಲ್ ಆಗೋದನ್ನು ನೋಡೋಕ್ಕಾಗದೆ ಅವಳು ಇಷ್ಟಪಟ್ಟಿರೋ ವಸ್ತುನ ನೀವು ಅವ್ರಿಗೆ ಕೊಡಿಸಿ ಅವಳಿಗೆ ಖುಷಿ ಪಡಿಸ್ತೀರಾ ಅಂತ. ಬಟ್ ಒಂದು ವಿಷಯ, ದಿಸ್ ಇಸ್ ನಾಟ್ ಎ ಡಾರ್ಕ್ ಟ್ರಿಕ್. ಆದರೆ ಇದೇ ಬಿಹೇವಿಯರ್ ಪದೇ ಪದೇ ರಿಪೀಟ್ ಆಗ್ತಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಅವರು ನಿಮ್ಮನ್ನು ಯೂಸ್ ಮಾಡ್ಕೋತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಆ್ಯಂಡ್ ಫೈನಲ್ ನಂಬರ್ 1, ಕೆಲವೊಬ್ಬರು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗೆ ಗೊತ್ತಿರುತ್ತೆ. ನಿಮಗೆ ಟೆನ್ಷನ್ ಕೊಟ್ಟು ಗಿಲ್ಟ್ ಫೀಲ್ ಬರೋ ಥರ ಮಾಡಿ ನಿಮ್ಮನ್ನು ಹೇಗೆ ಕಂಟ್ರೋಲಿಗೆ ತಗೋಬೇಕು ಅನ್ನೋದು. ಇಂಥ ಡಾರ್ಕ್ ಪರ್ಸನಾಲಿಟಿ ಇರೋ ಹೆಣ್ಮಕ್ಳಿಗೆ ನೀವು ಪ್ರಾಬ್ಲಮಲ್ಲಿರೋದನ್ನು ನೋಡಿದ್ರೇ ಖುಷಿಯಾಗುತ್ತೆ. ವಿತ್ಡ್ರಾವಲ್ ಲೈಕ್ ದ ಹಾಟ್ ಆ್ಯಂಡ್ ಕೋಲ್ಡ್ ಮೆಥಡಲ್ಲಿ ವರ್ಕ್ ಆಗುತ್ತೆ. ಹೇಗೆ ಅಂದರೆ, ಲೈಕ್ ಸಡನ್ಲಿ ನಿಮ್ಮ ಜೊತೆ ಕೋಪ ಮಾಡಿಕೊಂಡು ಸೈಲೆಂಟ್ ಆಗಿಬಿಡ್ತಾರೆ, ಅದಕ್ಕೆ ಕಾರಣ ಏನು ಅಂತ ಕೂಡ ಹೇಳಲ್ಲ. ಇದರಿಂದ ಗಂಡು ಮಕ್ಕಳು ಚಿಂತೆಗೆ ಬೀಳ್ತಾರೆ, ನಾನೇ ಏನಾದರೂ ತಪ್ಪು ಮಾಡಿದ್ದೀನಾ, ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾಳೆ, ಅವಳು ಬರ್ತ್ಡೇಗೆ ವಿಶ್ ಮಾಡೋದೇನಾದರೂ ಮರ್ತುಬಿಟ್ನ, ಇಲ್ಲ ಅವಳು ಹೇಳಿರೋದನ್ನೇನಾದರೂ ಮರ್ತುಬಿಟ್ಟಿದ್ದೀನಾ ಅಂತ. ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ಕಾರಣ ನಿಮ್ಮನ್ನು ಯಾವಾಗಲೂ ಅಲರ್ಟ್ ಆಗಿ ಇಡೋದಕ್ಕೆ, ಆ್ಯಂಡ್ ನೀವು ಅವರಿಗೆ ಕೊಡೋ ವ್ಯಾಲ್ಯೂನ ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋ ಕಾರಣಕ್ಕೆ, ನಿಮ್ಮನ್ನು ಅವ್ರ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ. ಹೆಣ್ಮಕ್ಕಳು ಈ ಟ್ರಿಕ್ಸ್ನ ಕೇವಲ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾತ್ರ ಯೂಸ್ ಮಾಡಲ್ಲ, ಅವರ ವ್ಯಾಲ್ಯೂನ ಮೇಂಟೈನ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಕೆಲವೊಂದ್ಸಲ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ, ಇನ್ನು ಕೆಲವೊಂದ್ಸಲ ಅವರ ಪರ್ಸನಲ್ ಗೇನ್ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಇಂಥ ಬಿಹೇವಿಯರ್ನ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಫೇಸ್ ಮಾಡ್ತಿದ್ದೀರಾ ಅಂತ ನಿಮ್ಗನ್ಸಿದ್ರೆ ನೀವು ಸ್ವಲ್ಪ ಹುಷಾರಾಗಿರೋದು ತುಂಬ ಇಂಪಾರ್ಟೆಂಟ್. ಇಂಥ ಬಿಹೇವಿಯರ್ನ ನಿಮ್ಮ ಪಾರ್ಟ್ನರಲ್ಲಿ ನೋಟಿಸ್ ಮಾಡಿದ್ದೀರಾ? ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ.
ಚಾನಲ್ಗೆ ಹೊಸಬ್ರು ಹಾಕಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋ ಶೇರ್ ಮಾಡಿ. ಪಾಪ ಅವರು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.